ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ದೇವ್ರ ಎಡಭಾಗದಿಂದ ಹೂ ಬಿದ್ದಿದ್ದನ್ನ ನೋಡಿ ಮನಸ್ಸಿಗೆ ಯಾಕೋ ಕಸಿವಿಸಿ ಅನ್ನಿಸ್ತಿದೆ. ದಯವಿಟ್ಟು ಇದಕ್ಕೆ ಏನಾದರೂ ಪರಿಹಾರ ಇದ್ರೆ ಹೇಳ್ತೀರಾ? ಏನೋ ಸೂಚನೆ ಕೊಡ್ತಾ ಇದ್ದಾನೆ ಭಗವಂತ. ನಾನು ಅಂಜನನ್ ಮದುವೆ ಆದ್ರೆ ಸುಖ ಸಂತೋಷ ಯಾವುದೂ ಇರಲ್ಲ ಅಮ್ಮ, ಈಗಿರೋ ನೆಮ್ಮದಿನೂ ಹಾಳಾಗೋಗುತ್ತೆ. ಅದಕ್ಕೆ ಹೀಗಾಗೋದು. ಒಂದು ಕೆಲಸ ಮಾಡಿ, ಅಲ್ಲಿ ದೇವಸ್ಥಾನದ ಹೊರಗೆ ಗಂಡು ಹೆಣ್ಣಿನ ಜೋಡಿ ಬೊಂಬೆ ಮಾರ್ತಾ ಇರ್ತಾರೆ. ಅದನ್ನ ತಗೊಂಡು ಅಲ್ಲಿಯ ಒಂದು ಹರಕೆ ಮರ ಇದೆ, ಅಲ್ಲಿಗೆ ಹೋಗಿ ನಮ್ಮಿಂದ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ ಅಂತ ಕೇಳಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಹರಸಿಕೊಂಡು ಮದುವೆ ಆಗಬೇಕಾಗಿರೋ ಹುಡುಗಿ ಕೈಲಿ ಆ ಜೋಡಿ ಬೊಂಬೆಗಳನ್ನು ಮರಕ್ಕೆ ಕಟ್ಟಿಸಿ, ಎಲ್ಲ ಸರಿ ಹೋಗುತ್ತೆ. ಸದ್ಯ ಮನಸ್ಸಿಗೆ ಈಗ ಸ್ವಲ್ಪ ಸಮಾಧಾನ ಆಯಿತು. ಅರ್ಚಕರು ಹೇಳಿದಾಗೆ ಆ ಗೊಂಬೆನ ಮರಕ್ಕೆ ಕಟ್ಬಿಡೋಣ, ಬನ್ನಿ. ಒಳ್ಳೆಯದು, ಬನ್ನಿ. ಎಲ್ಲರ ಕೈಲಿ ಮುಟ್ಟಿಸ್ಕೊಂಡು ಆಶೀರ್ವಾದ ಮಾಡಿಸ್ಕೊಂಡು ಮೇಡಮ್ ಒಂದ್ ನಿಮಿಷ. ಮೇಡಮ್ ಅದು ಇಲ್ಲಿ ಒಂದ್ ಜೋಡಿ ಮದುವೆ ನಡೀತಾ ಇದೆ, ಲವ್ ಮ್ಯಾರೇಜ್. ಪಾಪ ಅವ್ರ ಮನೆಯವರು ಒಪ್ಪಿಗೆ ಇಲ್ಲದೆ ಆಗ್ತಿದ್ದಾರೆ ಮೇಡಮ್. ಅದಕ್ಕೆ ಇವತ್ತಿನ ಮಟ್ಟಿಗೆ ನಾವು ನೀವುಗಳೇ ಅವ್ರಿಗೆ ಬಂಧು ಬಳಗ. ಈ ತಾಲಿನ ಮುಟ್ಟಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹರಸಿ. ಒಳ್ಳೆದಾಗ್ಲಿ ಮಹಾಜೋಡಿ. ರೀ, ಅಲ್ಲಿ ಯಾವುದೋ ಮದುವೆ ನಡೀತಾ ಇದೆಯಂತೆ. ಪಾಪ ಹುಡುಗ ಹುಡುಗಿಗೆ ತಂದೆ ತಾಯಿ ಯಾರೂ ಇಲ್ವಂತೆ. ಬನ್ರಿ, ನಾವಿಬ್ರು ಹೋಗ್ಬಿಟ್ಟು ಆಶೀರ್ವಾದ ಮಾಡ್ಬಿಟ್ಟು ಬರೋಣ. ಬನ್ರಿ. ನಿಮ್ಮ ಜೊತೆ